ಶಿಕ್ಷಣ, ಆರೋಗ್ಯ, ನೀರಾವರಿ ಮತ್ತು ಉದ್ಯೋಗ ಈ ನಾಲ್ಕು ಬಹಳ ಪ್ರಮುಖವಾಗಿ ನಾನು ಗುರಿಯನ್ನು ಇಟ್ಕೊಂಡಿದ್ದೀನಿ. ನಾನು ಹೇಳೋದನ್ನ ಮರೆತೆ ನಿನ್ನೆ ತಿರುಪ್ತಿಯಿಂದ ಇವತ್ತು ನೇರವಾಗಿ ಇಲ್ಲಿ ಬಂದಿದ್ದೀನಿ. ನಿನ್ನೆ ಒಂದು ಬೆಳವಣಿಗೆ ಆಯ್ತು, ನಾನು ದೊಡ್ಡ ಇದರಲ್ಲಿ ಹೇಳ್ಬೇಕು ಅಂತಿದ್ದೆ, ಆದ್ರೆ ಇವತ್ತು ಇಲ್ಲಿ ಹೇಳ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಹೇಳ್ತೇನೆ. ಯಾಕೆಂದ್ರೆ ಬಹಳ ಸಂತೋಷನ ಒಳಗಡೆ ಇಟ್ಕೊಳಕಾಗಲ್ಲ, ಹೊಟ್ಟೆಯಲ್ಲಿ ಇಟ್ಕೊಳಕಾಗಲ್ಲ, ಅದು ಹಂಚ್ಕೋಬೇಕು ಅಂತ ಅನ್ಸಿತ್ತು. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರಲೇಬೇಕು ಅಂದ್ರು. ನಾನು ಕೊನೆ ಕ್ಷಣದಲ್ಲಿ ನಾನು ನಿನ್ನೆ ಪ್ರಯಾಣ ತೀರ್ಮಾನ ಆಯ್ತು. ಮೊನ್ನೆ ಕೂಡ ನಾನೇನು ಅನ್ಕೊಂಡಿರ್ಲಿಲ್ಲ ಹೋಗ್ಬೇಕು ಅಂತ. ಹಾಗಾಗಿ ನಿನ್ನೆ ಹೋದೆ. ನೆನ್ನೆ ಮಧ್ಯಾಹ್ನ ಎಲ್ಲ ಸಭೆ ಆಯ್ತು, ಸಂಜೆ ಊಟ ಆಯ್ತು. ಮೊನ್ನೆ ಗೃಹ ಸಚಿವರು, ಅಮಿತ್ ಶಾ ಅವರು, ಆಂಧ್ರದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದ್ರು. ಒಟ್ಟು ಆರು ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಎಲ್ಲರೂ ಕೂಡ ಇದ್ರು, ಲೆಫ್ಟನೆಂಟ್ ಕರ್ನಲ್ಸ್ ಎಲ್ಲ. ಇದಾದ್ಮೇಲೆ ನಾನು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಆಂಧ್ರ ಮುಖ್ಯಮಂತ್ರಿಗಳು ಜಗನ್ಮೋಹನ್ ರೆಡ್ಡಿ ಅವರು, ನಾವು ಮೂವರೇ ನಮ್ಮ ಕೋಣೆಯಲ್ಲಿ ಮಾತನಾಡ್ತಾ ಕೂತ್ಕೊಂಡು, ನನಗೆ ಬಹಳ ಹಳೆ ಪರಿಚಯ ಅವರು. ನನಗೆ ಎಷ್ಟ ಹಳೆ ಪರಿಚಯ ಅಂದ್ರೆ, ಅವರು ರಾಜಕಾರಣದಲ್ಲಿ ಇರಲಿಲ್ಲ, ನಾನು ರಾಜಕಾರಣದಲ್ಲಿ ಇರಲಿಲ್ಲ, ಒಂದು ರೀತಿಯ ಸ್ನೇಹ ಸಂಬಂಧ ಇತ್ತು. ಅದಾದ್ಮೇಲೆ ಬಹಳ ವರ್ಷಗಳು ನಾನು ಭೇಟಿನೇ ಮಾಡಿಲ್ಲ, ನಿನ್ನೆ ಭೇಟಿ ಮಾಡಿದ್ದೆ. ಅವರು ಅದೇ ಪ್ರೀತಿಯನ್ನ, ಅದೇ ವಿಶ್ವಾಸವನ್ನ ನನ್ನ ಚಿಕ್ಕಪ್ಪ ಅವ್ರಿಗೆ ಹೇಳ್ತಾ ಇದ್ದೇವಲ್ಲ. ನಾನಾದ್ರೂ ಸ್ವಲ್ಪ ಅವರು ನನ್ನನ್ನು ನೆನೆಸಿರ್ತಾರ, ನೆನಪಲ್ಲಿ ಇಟ್ಕೊಂಡಿರ್ತಾರ ಇಲ್ಲ ಅನ್ನೋಂತ ಇತ್ತು. ಮಾಸ್ಕ್ ಅನ್ನು ಕೂಡ ಹಾಕೊಂಡಿದ್ದೆ. ಆದರೆ ಅವರು ಅದೇ ವಿಶ್ವಾಸವನ್ನು, ಅದೇ ಪ್ರೀತಿಯನ್ನು ಮುಖ್ಯಮಂತ್ರಿಗಳ ಮುಂದೆ ನನ್ನನ್ನೇ ಹೆಚ್ಚಾಗಿ ಮಾತಾಡ್ತಾ ಇದ್ರು. ಮತ್ತು ನಾನು ಅವರನ್ನ ಕೇಳಿದೆ, ತಪ್ಪು ತಿಳ್ಕೊಬೇಡಿ, ನಾನು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ವಿಜಯವಾಡಕ್ಕೆ ಬಂದು ಒಂದು ಸಭೆ ಮಾಡಬೇಕು ಅಂತಿದ್ವಿ. ನೀವೇನು ನೀರನ್ನ ತಂದಿದ್ದೀರಿ ಇವತ್ತು ಇದರಿಂದ, ಗೋದಾವರಿ ನೀರನ್ನ ಮತ್ತು ಕೃಷ್ಣಾ ನೀರನ್ನ ನಮ್ಮ ಗಡಿ ಭಾಗಗಳಿಗೆ ತಂದ್ಬಿಟ್ಟಿದೆ. ನಮ್ಮೊಂದು ಐದು TMCನ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಕೊಡಿ, ಈ ಐದು TMC ನೀರನ್ನ ನಾವು ಬೇರೆ ಮೂಲದಿಂದ, ಬೇರೆ ಭಾಗದಿಂದ, ನಮ್ಮ ರಾಜ್ಯದಿಂದ ನೀವು ವಾಪಸ್ ಕೊಡ್ತೀವಿ, ಎಕ್ಸ್ಚೇಂಜ್ ಅಷ್ಟೇ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಹೇಳಿದ್ರು. ಅವ್ರು ಹೇಳಿದ್ರು, ನಿಮ್ಮಿಬ್ಬರಿಗೋಸ್ಕರ ನಾನು ನೀರನ್ನ ಕೊಡ್ತೀನಿ ಅಂತ ಅಲ್ಲೇ ಒಪ್ಪಿಕೊಂಡ್ರು. ಅನೌಪಚಾರಿಕವಾಗಿ ನಾವು ಮಾತನಾಡದಿದ್ದು ಅಲ್ಲೇ ಒಪ್ಪಿಕೊಂಡ್ರು. ಅವರು 5 ನಿಮಿಷ ಕೂಡ ವಿಚಾರ ಮಾಡಲಿಲ್ಲ ಅದ್ರ ಬಗ್ಗೆ. ಹಾಗಾಗಿ ಇದನ್ನ ಒಂದು ದೊಡ್ಡ ರೀತಿಯಲ್ಲಿ ಪಾಪ ಮುಖ್ಯಮಂತ್ರಿಗಳು ಇದನ್ನ ಸಭೆ ಮಾಡಿ ಹೇಳೋಣ ಅಂತ ಹೇಳಿದ್ರು ನನಗೆ. ನಾನು ಹೊಟ್ಟೆಯಲ್ಲಿ ನಿಂತಿಲ್ಲ. ಈಗ ನಮ್ಮ ಮುಖ್ಯಮಂತ್ರಿಗಳ ಹತ್ರ, ಹಾಗಾಗಿ ನಮ್ಮ ಭಾಗದ ರೈತರಿಗೆ ನಾನೇನು ನಿಮಗೆ ಮಾತನ್ನು ಕೊಟ್ಟಿದ್ದೆ ಅದು ಶಾಶ್ವತವಾಗಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರಿರುವಂತ ಕೆಲಸ ಆಗ್ತದೆ. ನಿಮ್ಮ ಜೀವನ, ನಿಮ್ಮ ಬದುಕು ಯಾವಾಗಲೂ ಕೂಡ ರೈತರ ಬದುಕು ಹಸಿನಾಗಿರುವಂತ ಕೆಲಸ ನೀರಾವರಿಯಿಂದ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಅದು ನನ್ನ ಅತ್ಯಂತ ಆತ್ಮೀಯನ ಹುಟ್ಟುಹಬ್ಬ ದಿವಸ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗಿದೆ.